ನಿಮ್ಮ ಜೊತೆಗೆ ಕೊನೆ ಬಾರಿ ಏನ್ ಮಾತಾಡಿದ್ರು? ನಾವಿಲ್ಲಿದ್ದೀವಿ, ನೀನು ಅಲ್ಲಿದ್ಯಾ, ನಾವು ಒಟ್ಟಿಗೆ ಇರುವಂತ ಸಂದರ್ಭ ಏನಂತಾರೆ ಆಗ್ತಾ ಇಲ್ವೇ, ಯಾವಾಗ ನಾವು ಒಟ್ಟಿಗೆ ಇರ್ತೀವಿ, ಇದೆಲ್ಲ ಹೇಳ್ತಾ ಇದ್ರು. ಕೊನೆಯದಾಗಿ, ಮಗನ ಮದುವೆ ನೋಡುವಂತ ಆಸೆ ತಾಯಿಗೆ ಇತ್ತಂತೆ? ಇತ್ತು, ತುಂಬಾ ಇತ್ತು. ನನಗೂ ಅದು, ನನ್ನ ಮಗನ ಮದುವೆ ನಮ್ಮ ಅಮ್ಮನ ಕೈಲಿ ನಮ್ಮ ಅತ್ತೆಯವ್ರ ಕೈಲಿನೇ ಮಾಡಿಸ್ಬೇಕು ಅಂತ ಆಸೆ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಯಾರ್ಯಾರಿಗೆ ಯಾವ್ಯಾವ ತರ ಮ್ಯಾಚ್ ನೋಡ್ಬೇಕು ಅಂತ ಅನ್ಬಿಟ್ಟು. ಸೊ ನನ್ನ ಮಗನಿಗೂ ಅವರು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿ ಅವ್ರ ಕೈಯಿಂದ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ನಾನು. ಅಂದ್ರೆ ನಮ್ ಸಂಸಾರನ ಚೆನ್ನಾಗಿ ತೂಗುವಂತ ಹುಡುಗಿ ಒಂದು ಬೇಕು ಅಂತಂತೆ ಯಾವಾಗ್ಲೂ. ನಡ್ಕೊಂಡು ಶಕ್ತಿ ಇರ್ಬೇಕು. ಹೌದು, ತಾಳ್ಮೆ ಇರ್ಬೇಕು, ಪ್ರೀತಿ ಇರ್ಬೇಕು, ಒಳ್ಳೆ ಅಡಿಗೆ ಮಾಡಿ ಬಡಿಸೋಂತ ಒಂದು ಹೆಂಡತಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ರು. ಗಂಡನ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳಿಗೂ ಗಂಡನ್ಗೂ ಒಳ್ಳೆ ಹೆಂಡತಿನ ಆಗಿರ್ಬೇಕು, ಹಾಗೆ ಗಂಡನ್ಗೆ ಒಂದು ತಾಯಿ ಕೂಡ ಆ ತರ ಇರ್ಬೇಕು ಅಂತ ಹೇಳ್ತಾ ಇದ್ರು. ನಿಮ್ಮ ಜೊತೆಗೆ ಕೊನೆ ಬಾರಿ ಏನ್ ಮಾತಾಡಿದ್ರು? ನಾವಿಲ್ಲಿದ್ದೀವಿ, ನೀನು ಅಲ್ಲಿದ್ಯಾ, ನಾವು ಒಟ್ಟಿಗೆ ಇರುವಂತ ಸಂದರ್ಭ ಏನಂತಾರೆ ಆಗ್ತಾ ಇಲ್ವೇ, ಯಾವಾಗ ನಾವು ಒಟ್ಟಿಗೆ ಇರ್ತೀವಿ, ಇದೆಲ್ಲ ಹೇಳ್ತಾ ಇದ್ರು. ಕೊನೆಯದಾಗಿ, ಮಗನ ಮದುವೆ ನೋಡುವಂತ ಆಸೆ ತಾಯಿಗೆ ಇತ್ತಂತೆ? ಇತ್ತು, ತುಂಬಾ ಇತ್ತು. ನನಗೂ ಅದು, ನನ್ನ ಮಗನ ಮದುವೆ ನಮ್ಮ ಅಮ್ಮನ ಕೈಲಿ ನಮ್ಮ ಅತ್ತೆಯವ್ರ ಕೈಲಿನೇ ಮಾಡಿಸ್ಬೇಕು ಅಂತ ಆಸೆ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಯಾರ್ಯಾರಿಗೆ ಯಾವ್ಯಾವ ತರ ಮ್ಯಾಚ್ ನೋಡ್ಬೇಕು ಅಂತ ಅನ್ಬಿಟ್ಟು. ಸೊ ನನ್ನ ಮಗನಿಗೂ ಅವರು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿ ಅವ್ರ ಕೈಯಿಂದ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ನಾನು. ಅಂದ್ರೆ ನಮ್ ಸಂಸಾರನ ಚೆನ್ನಾಗಿ ತೂಗುವಂತ ಹುಡುಗಿ ಒಂದು ಬೇಕು ಅಂತಂತೆ ಯಾವಾಗ್ಲೂ. ನಡ್ಕೊಂಡು ಶಕ್ತಿ ಇರ್ಬೇಕು. ಹೌದು, ತಾಳ್ಮೆ ಇರ್ಬೇಕು, ಪ್ರೀತಿ ಇರ್ಬೇಕು, ಒಳ್ಳೆ ಅಡಿಗೆ ಮಾಡಿ ಬಡಿಸೋಂತ ಒಂದು ಹೆಂಡತಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ರು. ಗಂಡನ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳಿಗೂ ಗಂಡನ್ಗೂ ಒಳ್ಳೆ ಹೆಂಡತಿನ ಆಗಿರ್ಬೇಕು, ಹಾಗೆ ಗಂಡನ್ಗೆ ಒಂದು ತಾಯಿ ಕೂಡ ಆ ತರ ಇರ್ಬೇಕು ಅಂತ ಹೇಳ್ತಾ ಇದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.